ಇವರು ಅಗ್ನಿ ರೂಪರಾಗಬೇಕಾಗಿದ್ದರೆ ಅಗ್ನಿಯ ಅವತಾರವೇ ಆದ ಕೃಷ್ಣಾರ್ಜುನ ಅವನಿಂದ ನಿರೂಪಿತರಾಗಿ ಈ ರೀತಿಯಲ್ಲಿ ಗೆಲ್ಲಬೇಕಾಗಿದ್ದರೆ ಮೊದಲು ನೀನು ಅಗ್ನಿಯಾಗಿ ಬರಬೇಕಲ್ಲ. ನರಸಿಂಹಾಗ್ನಿ ಅಗ್ನಿರಿವ ಮನ್ಯೋ ತ್ವಿಷಿತ ಸಹಸ್ವ, ಅಗ್ನಿರಿವ ಮನ್ಯೋ ತ್ವಿಷಿತ ಸಹಸ್ವ ಸೇನಾನೀರ್ನ ಸಹುರೇ ಹೂತ ಏಧಿ ಅತ್ವಾಯ ಶತ್ರೂನ್ ವಿಭಜತ್ವ ವೇದ ಓಜೋ ವಿಮಾನ ವಿಮೃಧೋ ನುದಸ್ವ. ಅಗ್ನಿರಿವ ಮನ್ಯೋ ತ್ವಿಷಿತ ಸಹಸ್ವ, ಎಲ್ಲಕ್ಕಿಂತ ಮೊದಲು ನಮ್ಮ ಸೈನಿಕರು ಬೆಂಕಿಯಾಗುವುದಲ್ಲ, ನಮ್ಮ ಸೇನಾಪತಿ ಬೆಂಕಿಯಾಗುವುದಲ್ಲ, ನೀನು ಬೆಂಕಿಯಾಗಬೇಕು. ನೀನು ಬೆಂಕಿಯಾಗಿ ಒಳಗೊಳಗೆ ಪ್ರವೇಶ ಮಾಡಬೇಕು. ಆಗ ಎಲ್ಲರೂ ಬೆಂಕಿಯೇ, ಎಲ್ಲರೂ ಅಗ್ನಿಯ ಬಿಟ್ಟವೆ, ಅಗ್ನಿ ಕುಂಡವೇ, ಎಲ್ಲವೂ ಎಲ್ಲ ಸೈನಿಕರು ಅದಕ್ಕೆ ಆಹುತಿಯಾಗುವಂತಹ ಹವಿಸ್ಸುಗಳೇ. ನೀನು ಮೊದಲು ಅಗ್ನಿರಿವ ತ್ವಿಷಿತ ಬೆಂಕಿಯಂತೆ ಬೆಳಗುವವನು, ತ್ವಿಷ ಅಂದ್ರೆ ಕಾಂತಿ, ಪ್ರಜ್ವಲಿಸುವ ಕಾಂತಿ ಉಳ್ಳವನಾಗಿ ಮನ್ಯೋ ಸಹಸ್ವ, ನಮ್ಮ ಎದುರಾಳಿಗಳನ್ನ ದಮನ ಮಾಡು, ಸೋಲಿಸು. ಅಗ್ನಿರಿವ ಸಹಸ್ವ ಅಂದ್ರೆ ಸೋಲಿಸು ಅಂತ, ಅದರ ವಿಶಿಷ್ಟ ಅರ್ಥಗಳನ್ನೆಲ್ಲ ಸಹಸ್ವ ಇದೆಲ್ಲ ಸ್ಥೂಲವಾಗಿ ಅಭಿಭವ. ಎದುರಾಳಿಗಳನ್ನು ಸೋಲಿಸು ನರಸಿಂಹ, ಅಗ್ನಿರಿವ ಮನ್ಯೋ ತ್ವಿಷಿತ ಬೆಂಕಿಯಂತೆ ಜ್ವಾಲೆಯಿಂದ ಪ್ರಜ್ವಲಿಸುವವನಾಗಿ ಎದುರಾಳಿಗಳನ್ನು ಸೋಲಿಸು. ನೀನು ಬೆಂಕಿಯಂತೆ ಬಂದು ಎಲ್ಲಿ ಬರಬೇಕು? ಸೇನಾ ನೀರ್ನ ಸಹುರೇ ಹೂತ ಏಧಿ ನಹ ಸೇನಾನೀಹಿ ಏಧಿ, ನಮ್ಮ ಸೇನಾಪತಿ ಆಗುವಂತಾರೆ, ನಮಗೆ ಅಗ್ನಿ ಸೇನಾಪತಿ ಆಗಬೇಕು. ಅನಿರುದ್ಧ ಇವನು ಆಗಿದ್ದಾನೆ ಈಗ ಅಗ್ನಿ ರೂಪನಾದಂತಹ ದೃಷ್ಟದಿಂದ, ಆ ಅಗ್ನಿ ಅಲ್ಲ, ನೀನೇ ಅಗ್ನಿ ರೂಪದಿಂದ ಅವನೊಳಗಿದ್ದು ಸೇನಾನಿ. ನಹ ಸೇನಾನೀಹಿ ಏಧಿ, ನಮ್ಮ ಸೇನಾನಿ ಆಗು. ಅಂದರೆ ದೃಷ್ಟದ್ಯುಮ್ನ ಒಳಗೆ ಇದ್ದು ನೀನು ನಮಗೆ ಜಯವನ್ನು ತಂದುಕೊಡು ಸೇನಾಪತಿ ಒಳಗಿದ್ದು. ಸೇನಾನೀ ನಹ ಏಧಿ, ನೀನೇ ನಮ್ಮ ಸೇನಾಪತಿಯಾಗು. ಭೀಮಸೇನನಿಗೆ ದೃಷ್ಟದ್ಯುಮ್ನ ಸೇನಾಪತಿ ಅಲ್ಲ, ಯಾಕೆಂದ್ರೆ ದೃಷ್ಟದ್ಯುಮ್ನ ಭೀಮಸೇನನ್ನು ಏನು ನಿರ್ದೇಶನ ಮಾಡೋದು ಅದಕ್ಕೆ? ಆದರೆ ದೃಷ್ಟದ್ಯುಮ್ನ ಹೇಳಿದಾಗ ಕೇಳಬೇಕಲ್ಲ ಲೋಕನೀತಿಯ ಪ್ರಕಾರ. ಅದಕ್ಕೆ ಹೇಳ್ತಾರೆ ನಾನು ದೃಷ್ಟದ್ಯುಮ್ನ ಹೇಳಿದಾಗ ಕೇಳಬೇಕು. ನಾನು ದೃಷ್ಟದ್ಯುಮ್ನ ಹೇಳಿದಾಗ ಕೇಳಬೇಕು ಅಂದ್ರೆ ದೃಷ್ಟದ್ಯುಮ್ನ ನನಗಿಂತ ಆಜ್ಞೆ ಕೊಡುವ ಸ್ಥಾನಕ್ಕೆ ಬರಬೇಕು. ಅದಕ್ಕೆ ಏನಾಗಬೇಕು? ನೀನು ಕೊಡ್ಬೇಕಲ್ಲಿ. ನೀನು ದೃಷ್ಟದ್ಯುಮ್ನೊಳಗೆ ಕೂತು ಆಜ್ಞೆ ಕೊಟ್ಟರೆ ನಾನು ಅವನ ಸೇನಾಪತ್ಯವನ್ನು ಒಪ್ಪಿಕೊಂಡು ಅವನು ಹೇಳಿದಂತೆ ಮಾಡಲು ಸಾಧ್ಯವಾಗುತ್ತೆ. ಅದರಿಂದ ಸೇನಾನೀಹಿ ನಹ ಏಹಿ, ನೀನೇ ನಮ್ಮ ಸೇನಾಪತಿಯಾಗು. ಎಂಥವನು ಹೂತ ಸಹುರೇ ಹೂತ, ಯಾವಾಗ ಯಾವಾಗೆಲ್ಲ ನಾನು ನಿನ್ನನ್ನು ಕರೀತೇನೆ ಅವಾಗೆಲ್ಲ ಬಂದು ಸೇನಾನಿ ಆಗುತ್ತೆ. ಪ್ರಾಯ ದೃಷ್ಟದ್ಯುಮ್ನ ಆರ್ಡರ್ ಪಾಸಾನ ಮಾಡುವಾಗ ನರಸಿಂಹ ಕೂಡ ಅವನ ಹತ್ರ ಆರ್ಡರ್ ಕೊಡಿಸ್ಬೇಡ ಅಂತ ಕೇಳ್ಕೊಂಡೆವು. ನಾನು ಕರೆದಾಗೆಲ್ಲ ಬಂದು ನನ್ನ ಸೇನಾಪತಿಯಾಗಿ ನನ್ನನ್ನು ಯುದ್ಧದಲ್ಲಿ ಗೆಲ್ಲಿಸು. ಎಂಥವನೇನು ಸಹುರೇ, ಸಂಹಾರಶೀಲ, ಸರ್ವ ಸಂಹಾರಕನಾಗಿರ್ತಕ್ಕಂಥವನೇ ನೀನು. ಏನು ಮಾಡಬೇಕು ನೋಡಿ, ಕೆಲವು ಕಡೆ ನಾವು ಜೊತೆಯಾಗಿ ಕೊಲ್ಲೋಣ. ಇಲ್ಲಿ ಹತ್ವಾಯ ಶತ್ರೂನ್ ವಿಭಜ ಸ್ವವೇದ, ಶತ್ರೂನ್ ಹತ್ವಾಯ, ಹತ್ವಾಯ ಅಂದ್ರೆ ಹತ್ವ ಅಂತ ಅರ್ಥ, ಅದು ಹತ್ವ ಶಬ್ದದ ಚತುರ್ಥಿ ವಿಭಕ್ತಿ ಅಲ್ಲ. ಹತ್ವಾಯ ಅಂದ್ರೆ ಸಂಸ್ಕೃತದಲ್ಲಿ, ಪ್ರಸಿದ್ಧ ಸಂಸ್ಕೃತದಲ್ಲಿ ಹತ್ವಾ ಕೊಂದು, ಹತ್ವಾಯ ಅಂತ ಹೇಳ್ತಾರೆ, ಹತ್ವಿ ಅಂತ ಹೇಳ್ತಾರೆ. ಹತ್ವಾ ಅನ್ನೋದನ್ನು ಹತ್ವಿ ಅಂತ ಹೇಳ್ತಾರೆ, ಕೃತ್ವ ಅಂತ ಲೋಕದಲ್ಲಿ ಅದನ್ನು ಕೃತ್ವಿ ಅಂತ ಹೇಳ್ತಾರೆ ವೇದದಲ್ಲಿ. ಹಾಗೆ ಹತ್ವಾ ಅನ್ನೋದನ್ನು ಹತ್ವಾಯ ಅಂತ ಹೇಳ್ತಾರೆ. ಈ ಅಕ್ಷರಾಧಿಕ್ಯ ಅನ್ನೋದು ಅತಿಶಯ ಅರ್ಥ. ಹತ್ವಾಯ ಅಂದ್ರೆ ನಿಶೇಷವಾಗಿ ಸಂಹರಿಸು, ಶತ್ರುಗಳನ್ನು ನಿಶೇಷವಾಗಿ ಸಂಹರಿಸಿ, ಹತ್ವಾಯ ಶತ್ರುನ್ ಸಂಹರಿಸಿ ಆಮೇಲೆ ಏನ್ ಮಾಡಬೇಕು? ವಿಭಜ ಸ್ವವೇದ, ವೇದಸ್ಸನ್ನ, ವೇದವನ್ನಲ್ಲ, ವೇದ ವಿಭಾಗ ಮಾಡಿ ಆಗಿದೆ ವೇದವ್ಯಾಸರು. ನೀನು ವೇದಸ್ಸನ್ನು ವಿಭಾಗ ಮಾಡು. ವೇದಸ್ಸನ್ನು ಅಂದ್ರೆ ನಿನ್ನೆ ಹೇಳಿದೆ, ವೇದಸ್ಸು ಅಂದ್ರೆ ಸಂಪತ್ತು. ಕೌರವನು ನಮ್ಮಿಂದ ಅನ್ಯಾಯವಾಗಿ ಸ್ವೀಕರಿಸಿ ತನ್ನ ಸ್ವಾಧೀನಪಡಿಸಿಕೊಂಡ ಸಂಪತ್ತನ್ನು ಮತ್ತೆ ನಮಗೆ ಮರಳಿಸು. ಹತ್ವಾಯ ಶತ್ರುವನ್ನು ವಿಭಜಸ್ವ ವೇದ. ಅದಕ್ಕೋಸ್ಕರ ಓಜೋ ವಿಮಾನ ವಿಮೃಧೋ ಮುದಸ್ವ, ಓಜೋ ವಿಮಾನ, ವಿಮಾನ ಅಂದ್ರೆ ನಿರ್ವಿಮಾನ ಅಂತ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಶತ್ರುಗಳನ್ನು ಸದೆಬಡಿಯುವ ಓಜಸ್ಸನ್ನು, ಶಕ್ತಿಯನ್ನು ನಿರ್ಮಾಣ ಮಾಡು, ಶಕ್ತಿ ಪ್ರದಾನ ಮಾಡು. ಮಾಡಿ ನಮ್ಮ ಜೊತೆಗೆ ನೀನು ಅಥವಾ ನಮ್ಮೊಳಗಿದ್ದು ನೀನು ಮೃಧಃ ವಿನುದಸ್ವ. ಮೃಧಃ ಅಂತಂದ್ರೆ ಎದುರಾಳಿಗಳನ್ನು ಅಥವಾ ಸೈನಿಕರನ್ನು, ಎರಡು ಅರ್ಥ ಮಾಡೋದು. ಯಾಕೆಂದ್ರೆ ಮೃದು ಹಿಂಸಾಯ ಅಂತ ಧಾತು, ಅದು ಮೃದು ಮತ್ತು ಮೃದು. ಮೃದು ಅಂದ್ರೆ ಸೌಂದರ್ಯದಮ, ಮೃದು ಅಂದ್ರೆ ಕ್ರೂರ, ಅದರ ಆಪೋಸಿಟ್ ಅದು. ಮೃದು 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 ಹಿಂಸಾಯ ಅಂತ ಧಾತು, ಹಿಂಸಕರು. ಅದರಿಂದ ಯಾರು ಆಗ್ಬೋದು? ಮೃಧಃ ವಿನುದಸ್ವ, ಮೃಧಃ ಅಂದ್ರೆ ಹಿಂಸೆ ಕೊಡತ, ಹಿಂಸೆ ಮಾಡತಕ್ಕಂಥ ಶತ್ರುಗಳು ಆಗಬಹುದು, ಶತ್ರುಗಳಿಗೆ ಹಿಂಸೆ ಕೊಡತಕ್ಕಂಥ ತಮ್ಮ ಸೈನಿಕರು ಆಗಬಹುದು. ಮೃಧಃ ಅಂದ್ರೆ ಯುದ್ಧದಲ್ಲಿ ಹೋರಾಡುವವರು ಅಂತ ಸಾಮಾನ್ಯ. ಮೃಧ ಅಂದ್ರೆ ಯುದ್ಧ,
ಮೃಧಃ ಅಂದ್ರೆ ಮೃಧ ಅಂದ್ರೆ ಯುದ್ಧದಲ್ಲಿ ಹೋರಾಡುವವರು, ಎದುರಾಳಿಗಳು ಆಗಬಹುದು ನಮ್ಮವರು ಆಗ್ಬೋದು. ಅವರಲ್ಲಿ ಎದುರಾಳಿಗಳಾದರೆ ಅವರನ್ನ ವಿ ನುದಸ್ವ ಒದ್ದೋಡಿಸು, ನಮ್ಮ ಸೈನಿಕರಾದರೆ ಅವರನ್ನ ವಿ ನುದಸ್ವ ಅನ್ನೋದ ಪ್ರೇರಣೆ, ಅವರನ್ನ ಜಯದ ಕಡೆಗೆ ಪ್ರೇರಣೆ ಮಾಡು. ಅತ್ವಾಯ ಶತ್ರುನ್ ವಿಮೃಧೋ ನುದಸ್ವ